ರಿಸಲ್ಟ್ ಅನಾಲಿಸಿಸ್ ಡಾಟ್ ODS ನಾವೇನು ಟೇಬಲ್ ತಗೊಂಡಿದ್ದೀವಿ. ಈಗ ಇದರಲ್ಲಿ ನನಗೆ ಒಂದು ಹೊಸದಾಗಿ ಒಂದು ರೋ ಮತ್ತೆ ಒಂದು ಕಾಲಮ್ ಬೇಕಾಗಿತ್ತು. ಯಾವುದು ಅಂದರೆ ಇಲ್ಲಿ ನಾವು ಸಬ್ಜೆಕ್ಟ್ಸ್ ಎಂಟ್ರಿ ಮಾಡಿದ್ದೀವಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ, ಸೋಷಿಯಲ್ ಸೈನ್ಸ್ ಅಂತ ಮಾಡಿದ್ವಿ. ಅದರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಡುವಂತಹ ನಮ್ಗೆ ಮಾಹಿತಿ ಇಲ್ಲಿ ಇಲ್ಲ. ಉದಾಹರಣೆಗೆ ನಮಗೆ ಗೊತ್ತು ಕನ್ನಡ 125 ಮಾರ್ಕ್ಸ್ ಇರುತ್ತೆ, ಇಂಗ್ಲೀಷ್, ಹಿಂದಿ ಉಳಿದ ಎಲ್ಲ ವಿಷಯಗಳು 100 ಮಾರ್ಕ್ಸ್ ಇರುತ್ತೆ. ಆ ಮಾಹಿತಿ ಇಲ್ಲಿ ನನಗೆ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಒಂದು ಹೊಸದಾಗಿ ಒಂದು ರೋ ಅನ್ನು ಇನ್ಸರ್ಟ್ ಮಾಡಬೇಕು. ಅದೇ ರೀತಿ ಸ್ಟೂಡೆಂಟ್ಸ್ಗೆ ಒಂದು ಡೇಟ್ ಆಫ್ ಬರ್ತ್ ಅಂತ ಕಾಲಮ್ ಒಂದು ಬೇಕಾಗಿತ್ತು. ಈಗ ನಾನು ಹೊಸದಾಗಿ ಒಂದು ರೋ ಅನ್ನು ಹೇಗೆ ಇನ್ಸರ್ಟ್ ಮಾಡ್ಕೊಳ್ಳೋದು, ಅದೇ ರೀತಿ ಹೊಸದಾಗಿ ಒಂದು ಕಾಲಮ್ ಅನ್ನು ಹೇಗೆ ಇನ್ಸರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ನನಗೆ ಸೀರಿಯಲ್ ನಂಬರ್, ರಿಜಿಸ್ಟರ್ ನಂಬರ್ ಅಂತ ರೋ ಹೆಡ್ ಏನಿದೆ ಇದರ ಕೆಳಗಡೆ ಒಂದು ಹೊಸದಾಗಿ ಒಂದು ರೋ ಬೇಕಾಗಿತ್ತು. ಆದ್ದರಿಂದ ನಾನು ಎರಡು ಆಪ್ಷನ್, ನಮಗೆ ರೋಸ್ ಮತ್ತು ಕಾಲಮ್ಸ್ ಅನ್ನು ಇನ್ಸರ್ಟ್ ಮಾಡೋಕ್ಕೆ ಹಲವಾರು ಆಪ್ಷನ್ಗಳಿವೆ, ಅದು ಯಾವ್ಯಾವುದು ಅಂತ ನೋಡೋಣ. ರೋ 4 ಅನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಅದರ ಮೇಲೆ ನಾನು ರೈಟ್ ಕ್ಲಿಕ್ಕನ್ನು ಮಾಡಿದ್ರೆ ನನಗೆ ಇಲ್ಲಿ ಇನ್ಸರ್ಟ್ ರೋಸ್ ಎಬೌ, ಇನ್ಸರ್ಟ್ ರೋಸ್ ಬಿಲೋ ಅಂತ ಆಪ್ಷನ್ ಕಾಣಿಸ್ತಾ ಇದೆ. ಉದಾಹರಣೆಗೆ ಇನ್ಸರ್ಟ್ ರೋಸ್ ಎಬೌ ಅನ್ನು ಕ್ಲಿಕ್ ಮಾಡಿ ನೋಡ್ತೀನಿ. ನೋಡಿ, ಈ ರೋ ಏನು ಕಾಲಮ್ ರೋ 4 ಅನ್ನು ಸೆಲೆಕ್ಟ್ ಮಾಡಿದ್ದೆ, ಆ ರೋನ ಮೇಲ್ಗಡೆ ಒಂದು ಹೊಸದಾಗಿ ಒಂದು ರೋ ಇನ್ಸರ್ಟ್ ಆಗಿದೆ. ಅಥವಾ ನನಗೆ ಇನ್ಸರ್ಟ್ ರೋ ಬಿಲೋ ಸೆಲೆಕ್ಟ್ ಮಾಡಿದ್ರೆ ಏನಾಗಿತ್ತು ನೋಡಿ, ನಾನು ಸೆಲೆಕ್ಟ್ ಮಾಡಿದಂಥ ರೋನ ಕೆಳಗಡೆ ಒಂದು ಹೊಸದಾಗಿ ರೋ ಇನ್ಸರ್ಟ್ ಆಗಿದೆ. ಈಗ ನನಗೆ ಮೇಲ್ಗಡೆ ಬೇಕಾಗಿದ್ದರಿಂದ ಇದು ಮೇಲ್ಗಡೆ ಒಂದು ರೋನ ಇನ್ಸರ್ಟ್ ಮಾಡ್ಬೋದು. ಇದು ಒಂದು ವಿಧಾನ. ಅದೇ ರೀತಿ ಜೆಂಡರ್ ನಂತರ ಮೀಡಿಯಂಗೆ ಮುಂಚೆ ಒಂದು ಡೇಟ್ ಆಫ್ ಬರ್ತ್ ಅನ್ನುವ ಕಾಲಮ್ ಬೇಕಾಗಿತ್ತು. ಅದಕ್ಕೆ ನಾನು ಕಾಲಮ್ ಹೆಡ್ಡನ್ನು ಸೆಲೆಕ್ಟ್ ಮಾಡ್ತೀನಿ, ಈ ಕಾಲಮ್ ಇ. ಅದನ್ನು ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಕಾಲಮ್ಸ್ ಲೆಫ್ಟ್ ಅಂತ ಇದೆ, ಅಥವಾ ಇನ್ಸರ್ಟ್ ಕಾಲಮ್ಸ್ ರೈಟ್ ಅಂತ ಆಪ್ಷನ್ ಇದೆ. ಇನ್ಸರ್ಟ್ ಕಾಲಮ್ಸ್ ಲೆಫ್ಟ್ ಅನ್ನು ಮಾಡಿದ್ರೆ ಆ ಲೆಫ್ಟ್ ಸೈಡ್ಗೆ ಒಂದು ಹೊಸದಾಗಿ ಕಾಲಮ್ ಇನ್ಸರ್ಟ್ ಆಯಿತು. ಅಥವಾ ಇನ್ಸರ್ಟ್ ಕಾಲಮ್ ರೈಟ್ ಮಾಡಿದರೆ ಏನಾಗಿತ್ತು ನೋಡೋಣ. ರೋ ಕಾಲಮ್ ಇಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ಸರ್ಟ್ ಕಾಲಮ್ಸ್ ರೈಟ್ ಕ್ಲಿಕ್ ಮಾಡ್ತೀನಿ, ಆ ಕಾಲಮ್ನ ಬಲಭಾಗದಲ್ಲಿ ಒಂದು ಹೊಸದಾಗಿ ಕಾಲಮ್ ಇನ್ಸರ್ಟ್ ಆಗಿದೆ. ಇದು ಒಂದೇ ವಿಧಾನ ಆಯಿತು. ಮತ್ತೊಂದು ವಿಧಾನ, ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ನೀವು ಇನ್ಸರ್ಟ್ ರೋಸ್, ಇನ್ಸರ್ಟ್ ಕಾಲಮ್ಸ್ ಅನ್ನುವ ಐಕಾನ್ಗಳನ್ನು ನೋಡ್ಬೋದು. ಅದನ್ನ ಬಳಸ್ಕೊಂಡು ನಾವು ಹೇಗೆ ಇನ್ಸರ್ಟ್ ಮಾಡೋದು ಅಂತ ನೋಡೋಣ. ಉದಾಹರಣೆಗೆ ರೋ ಇನ್ಸರ್ಟ್ ಮಾಡೋದಕ್ಕೆ ರೋ 4 ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ಆ ರೋ 4 ಸೆಲೆಕ್ಟ್ ಮಾಡಿ ಇನ್ಸರ್ಟ್ ರೋಸ್ ಎಬೌ ಅನ್ನುವ ಐಕಾನ್ ಅನ್ನು ಕ್ಲಿಕ್ ಮಾಡಿದ್ರೆ ಒಂದು ಹೊಸದಾಗಿ ರೋ ಇನ್ಸರ್ಟ್ ಆಗಿದೆ. ಅದೇ ರೀತಿ ಕಾಲಮ್ ಇಯನ್ನು ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಕಾಲಮ್ಸ್ ಲೆಫ್ಟ್ ಅನ್ನು ಕ್ಲಿಕ್ ಮಾಡಿದ್ರೆ ಹೊಸದಾಗಿ ಒಂದು ಕಾಲಮ್ ಕೂಡ ಇನ್ಸರ್ಟ್ ಆಗಿದೆ. ಇದು ಎರಡನೇ ವಿಧಾನ. ಮತ್ತೊಂದು ವಿಧಾನ ಇದೆ, ನೋಡಿ, ಶೀಟ್ ಅನ್ನುವಂತಹ ಒಂದು ಮೆನುನಲ್ಲಿ ನಮಗೆ ಇನ್ಸರ್ಟ್ ರೋಸ್, ಇನ್ಸರ್ಟ್ ಕಾಲಮ್ಸ್ ಅನ್ನುವಂತಹ ಆಪ್ಷನ್ಗಳು ಕಾಣಿಸ್ತವೆ. ನನಗೆ ಯಾವ ಕಾಲಮ್, ಯಾವ ರೋ ಮೇಲೆ ಇನ್ಸರ್ಟ್ ಮಾಡಬೇಕೋ ಆ ರೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಶೀಟ್ ಮೆನು ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸರ್ಟ್ ರೋಸ್ ಅಂತ ಇದೆ, ಅಲ್ಲೂ ಕೂಡ ಎರಡು ಆಪ್ಷನ್ ಬರುತ್ತೆ, ರೋ ಎಬೌ, ರೋಸ್ ಬಿಲೋ ಅಂತ ಬರುತ್ತೆ. ಮೊದಲನೇ ರೀತಿ ಆಗಿದೆ, ನಾವು ರೋನ ಇನ್ಸರ್ಟ್ ಮಾಡ್ಬೋದು. ಅದೇ ರೀತಿ ಯಾವ ಕಾಲಮಿನ ಪಕ್ಕದಲ್ಲಿ ನಮಗೆ ಇನ್ನೊಂದು ಹೊಸ ಕಾಲಮ್ ಬೇಕೋ ಆ ಕಾಲಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಶೀಟ್ನಲ್ಲಿ ಇನ್ಸರ್ಟ್ ಕಾಲಮ್ಸ್ ಮೇಲೆ ಮೌಸನ್ನು ಮೂವ್ ಮಾಡಿದ್ರೆ ಕಾಲಮ್ಸ್ ಲೆಫ್ಟ್, ಕಾಲಮ್ಸ್ ರೈಟ್ ಅಂತ ಆಪ್ಷನ್ ಬರುತ್ತೆ. ಅದೇ ರೀತಿ ನಮಗೆ ಹೊಸ ಕಾಲಮನ್ನು ಇನ್ಸರ್ಟ್ ಮಾಡೋದಿದೆ ಅಂತ ಗೊತ್ತಾಗುತ್ತೆ. ಮತ್ತು ಒಂದು ವಿಧಾನ ಏನಂದರೆ, ಒಂದು ಸೆಲ್ಲನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಇನ್ಸರ್ಟ್ ಅನ್ನುವಂತಹ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸರ್ಟ್ ಸೆಲ್ಸ್ ಅನ್ನುವ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನನಗೆ 4 ಆಪ್ಷನ್ಗಳಿದೆ, ಇನ್ ಶಿಫ್ಟ್ ಸೆಲ್ಸ್ ಡೌನ್, ಶಿಫ್ಟ್ ಸೆಲ್ಸ್ ರೈಟ್, ಎಂಟೈರ್ ರೋ, ಎಂಟೈರ್ ಕಾಲಮ್ ಅಂತ ಇದೆ. ನಾನು ಇಲ್ಲಿ ಕಾಲಮ್ ಮತ್ತು ರೋನ ಇನ್ಸರ್ಟ್ ಮಾಡೋದನ್ನ ಹೇಳ್ತಿದ್ದೀನಿ, ಆದರೆ ಇಲ್ಲಿ ಸೆಲ್ಲನ್ನು ಕೂಡ ಇನ್ಸರ್ಟ್ ಮಾಡಬಹುದು. ಉದಾಹರಣೆಗೆ ಶಿಫ್ಟ್ ಸೆಲ್ಸ್ ಡೌನ್ ಅಂದರೆ ಇಲ್ಲಿ 120 ಅಂತ ಏನಿದೆ ಅದರ ಆ ಜಾಗದಲ್ಲಿ ಒಂದು ಹೊಸದಾಗಿ ಸೆಲ್ ಬೇಕು, ಆದರೆ ಈಗ ಇರುವಂತಹ ಸೆಲ್ಗಳು ಏನಾಗಬೇಕು ಅಂತಂದರೆ ಶಿಫ್ಟ್ ಸೆಲ್ಸ್ ಡೌನ್, ಆ ಸೆಲ್ಗಳೆಲ್ಲ ಕೆಳಗಡೆ ಶಿಫ್ಟ್ ಆಗಲಿ ಅಂತ ನಾನು ಆಪ್ಷನ್ ಕೊಟ್ಟು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಹೊಸದಾಗಿ ಒಂದು ಸೆಲ್ ಅಷ್ಟೇ ಇನ್ಸರ್ಟ್ ಆಗಿದೆ. ಈಗಾಗಲೇ ಇದ್ದಂತಹ ಸೆಲ್ಗಳೆಲ್ಲ ಒಂದು ಸ್ಟೆಪ್ ಕೆಳಗಡೆ ಮೂವ್ ಆಗಿದೆ. ಅದೇ ನಾನು ಇನ್ಸರ್ಟ್ನಲ್ಲೇ ಶಿಫ್ಟ್ ಸೆಲ್ಸ್ ರೈಟ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ನೋಡಿ, ಇಲ್ಲಿ ಆ ಜಾಗದಲ್ಲಿ ಹೊಸದಾಗಿ ಸೆಲ್ ಇನ್ಸರ್ಟ್ ಆಗಿದೆ, ಅಲ್ಲಿದ್ದಂತಹ ಎಲ್ಲ ಸೆಲ್ಗಳ ಕಂಟೆಂಟ್ಗಳು ಒಂದು ಸ್ಟೆಪ್
ಒಂದು ಸೆಲ್ ರೈಟ್ಗೆ ಮೂವ್ ಆಗಿದೆ. ಇದು ಇನ್ಸರ್ಟಿಂಗ್ ಸೆಲ್ ಕೂಡ ಆಗುತ್ತೆ. ಅದೇ ಆಪ್ಷನ್ ಅಲ್ಲಿ ನನಗೆ ಎಂಟೈರ್ ರೋ ಅಂತ ಕೂಡ ಒಂದು ನೋಡ್ಬೋದು. ಅಂದ್ರೆ ಹೊಸದಾಗಿ ಒಂದು ಪೂರ್ತಿ ರೋನೇ ಇನ್ಸರ್ಟ್ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ ಆ ಸೆಲ್ಲಿನ ಮೇಲ್ಭಾಗದಲ್ಲಿ ಒಂದು ಹೊಸದಾಗಿ ರೋ ಇನ್ಸರ್ಟ್ ಆಗಿದೆ. ಅದೇ ರೀತಿ ಕಾಲಮ್ ಅನ್ನು ಕೂಡ ನೋಡೋಣ. ಇನ್ಸರ್ಟ್ ನಲ್ಲಿ ಎಂಟೈರ್ ಕಾಲಮ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಓಕೆ ಅಂತ ಮಾಡಿದ್ರೆ ಆ ಕಾಲಮ್ನ ರೈಟ್ ಸೈಡ್ ಅಲ್ಲಿ ಒಂದು ಹೊಸದಾಗಿ ಕಾಲಮ್ ಕೂಡ ಇನ್ಸರ್ಟ್ ಆಗಿದೆ. ಹೀಗೆ ನಾವು ಒಂದು ರೋ ಮತ್ತೆ ಕಾಲಮ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೆ ಹಲವಾರು ವಿಧಾನಗಳನ್ನ ನೋಡ್ಬೋದು. ಈಗ ನನಗೆ ರೋ ಮತ್ತೆ ಕಾಲಮ್ ಅನ್ನು ಇನ್ಸರ್ಟ್ ಮಾಡೋದ್ರಲ್ಲಿ ಸುಲಭ ವಿಧಾನ ಅನಿಸಿದ್ದು ರೋ ಹೆಡ್ ಅನ್ನ ಸೆಲೆಕ್ಟ್ ಮಾಡಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ಇನ್ಸರ್ಟ್ ರೋಸ್ ಎಬೋವ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಒಂದು ರೋ ಇನ್ಸರ್ಟ್ ಆಗಿದೆ. ಇದರಲ್ಲಿ ನಾವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಗ್ರೇಡ್ಸ್ ಅನ್ನ ಬರೆಯೋಣ. ಅದಕ್ಕೂ ಮುಂಚೆ ನೋಡಿ, ಎ ಫೋರ್ ನಿಂದ ಇ ಫೋರ್ ವರೆಗಿನ ಸೆಲ್ಗಳನ್ನ ಮರ್ಜ್ ಮಾಡೋಣ. ಮರ್ಜ್ ಮಾಡೋದು ಹೇಗೆ ಅಂತ ಈಗಾಗಲೇ ನಮಗೆ ಗೊತ್ತಿದೆ. ಆ ಸೆಲ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮರ್ಜರ್ ಅಂಡ್ ಸೆಂಟರ್ ಸೆಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಸೆಲ್ ಎಲ್ಲ ಮರ್ಜ್ ಆಗುತ್ತೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಅಷ್ಟು ಸೆಲ್ಗಳಿಗೆ ಮರ್ಜ್ ಆಗಿದೆ. ಇಲ್ಲಿ ನಾನು ಮ್ಯಾಕ್ಸಿಮಮ್ ಮಾರ್ಕ್ಸ್ ಆರ್ ಗ್ರೇಡ್ ಅಂತ ಟೈಪ್ ಮಾಡಿದ್ದೀನಿ. ಅದೇ ರೀತಿ ಕನ್ನಡದಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ನಮ್ಗೆ ಗೊತ್ತಿದೆ 125, ಇಂಗ್ಲಿಷ್ 100, ಹಿಂದಿ 100, ಮ್ಯಾಥಮೆಟಿಕ್ಸ್ 100, ಸೈನ್ಸ್ 100, ಸೋಷಿಯಲ್ ಕೂಡ 100. ಟೋಟಲ್ ಅನ್ನ ಫಾರ್ಮುಲಾ ಹಾಕೋದು ಹೇಗೆ ಅನ್ನೋದ್ರ ಮುಖಾಂತರ ಮಾಡ್ಕೊಳ್ತಿರೋಣ. ಅದೇ ರೀತಿ ಈಗ ನನಗೆ ಹೊಸದಾಗಿ ಒಂದು ರೋ ಇನ್ಸರ್ಟ್ ಆಗಿದೆ. ಅದೇ ರೀತಿ ಕಾಲಮ್ ಕೂಡ ಬೇಕು. ಮೀಡಿಯಂ ಆ ಕಾಲಮ್ನ ಬಲಭಾಗದಲ್ಲಿ ಒಂದು ಕಾಲಮ್ ಬೇಕು ನಮಗೆ. ಇನ್ಸರ್ಟ್ ಕಾಲಮ್ಸ್ ಲೆಫ್ಟ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನೋಡಿ ಕಾಲಮ್ ಸೆಲೆಕ್ಟ್ ಆಗಿ ಒಂದು ಹೊಸದಾಗಿ ಕಾಲಮ್ ಇನ್ಸರ್ಟ್ ಆಗಿದೆ. ಅಲ್ಲಿ ನಾನು ಡೇಟ್ ಆಫ್ ಬರ್ತ್ ಅಂತ ಟೈಪ್ ಮಾಡ್ತೀನಿ. ಈಗ ನನಗೆ ಒಂದು ಕಾಲಮ್ ಇನ್ಸರ್ಟ್ ಆಗಿದೆ ಮತ್ತೆ ಒಂದು ರೋ ಕೂಡ ಇನ್ಸರ್ಟ್ ಆಗಿದೆ. ಈಗ ಹೊಸದಾಗಿ ಒಂದು ರೋ ಮತ್ತೆ ಒಂದು ಕಾಲಮ್ ಇನ್ಸರ್ಟ್ ಆಗಿದೆ. ಇನ್ಸರ್ಟ್ ಆಗಿರುವಂತಹ ಕಾಲಮ್ ಡೇಟ್ ಆಫ್ ಬರ್ತ್ ಆಗಿರೋದ್ರಿಂದ ಆ ಎಲ್ಲಾ ಸೆಲ್ಗಳು ಡೇಟ್ ಫಾರ್ಮೆಟ್ ಅಲ್ಲಿ ಇರಬೇಕು. ನೋಡಿ ಈ ಫೈವ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅಲ್ಲಿ ನಾನು ಆ ಸೆಲ್ಗೆ ಡೇಟ್ ಫಾರ್ಮೆಟ್ ಅನ್ನ ಕೊಡಬೇಕು. ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಸೆಲ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಈಗಾಗಲೇ ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಇದ್ದಲ್ಲಿ ನಾನು ಇನ್ಸರ್ಟ್ ಮಾಡಿದ್ರಿಂದ ಅದು ಡಿಫಾಲ್ಟ್ ಆಗಿ ಟೆಕ್ಸ್ಟ್ ಅಲ್ಲಿ ಇರುತ್ತೆ. ಅದನ್ನ ನಾನು ಡೇಟ್ ಫಾರ್ಮೆಟ್ಗೆ ಚೇಂಜ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಡೇಟ್ ಫಾರ್ಮೆಟ್ ಸೆಲೆಕ್ಟ್ ಆಗಿದೆ. ಅದರಲ್ಲಿ ಗಮನಿಸ್ಬೋದು ಮಂತು ಡೇಟು ಆಮೇಲೆ ಇಯರ್ ಈ ಫಾರ್ಮೆಟ್ ಅಲ್ಲಿ ಇದೆ. ಇಲ್ಲಿ ನೋಡಿ MM DD YY ಫಾರ್ಮೆಟ್ ಅಲ್ಲಿ ಇದೆ. ಇದು ನನಗೆ DD MM YY YY ಫಾರ್ಮೆಟ್ ಬೇಕು ಅಂತಂದ್ರೆ ಇಲ್ಲಿ ಟೈಪ್ ಕೂಡ ಮಾಡ್ಬೋದು. ಫಾರ್ಮ್ಯಾಟ್ ಕೋಡ್ನಲ್ಲಿ ಹೋಗಿ DD /MM/YY YY ಅಂತ ಟೈಪ್ ಕೂಡ ಮಾಡ್ಬೋದು. ಆವಾಗ ನಮಗೆ ಇಲ್ಲಿ ಡೇಟ್ ಕೂಡ ಚೇಂಜ್ ಆಗುತ್ತೆ. ಅಥವಾ ನೀವು ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ ಇಂಗ್ಲಿಷ್ USA ಅಂತ ಇದೆ ಡಿಫಾಲ್ಟ್ ಆಗಿದ್ದರೆ ಅದನ್ನು ಇಂಗ್ಲಿಷ್ UK ಅಂತ ಚೇಂಜ್ ಮಾಡಿಕೊಂಡ್ರು ಕೂಡ ನಿಮಗೆ ಅಲ್ಲಿ DD MM YY YY ಫಾರ್ಮ್ಯಾಟ್ ಸಿಗುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಇಂಗ್ಲಿಷ್ UK ಆಗಿದೆ ಕನ್ಫರ್ಮ್ ಮಾಡ್ಕೊಳ್ಳಿ. ಕ್ಲಿಕ್ ಓಕೆ. ಈಗ ಈ ಸೆಲ್ ಡೇಟ್ ಫಾರ್ಮೆಟ್ ಅಲ್ಲಿ ಇದೆ. ಉದಾಹರಣೆಗೆ ಎಲಿಜಬೆತ್ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಅನ್ನ ಟೈಪ್ ಮಾಡ್ತೀನಿ. 24/6/1999 ನೋಡಿ ಅದು DD MM YY YY ಫಾರ್ಮೆಟ್ ಅಲ್ಲೇ ಇದೆ. ಇದೇ ಫಾರ್ಮೆಟ್ ಅನ್ನ ಉಳಿದ ಎಲ್ಲಾ ಸೆಲ್ಗಳಿಗೂ ಮಾಡೋಣ. ಫಾರ್ಮ್ಯಾಟ್ ಸೆಲ್ಸ್ ಡೇಟ್ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ UK ಡೇಟ್ ಮಂತ್ ಇಯರ್ ಈ ಫಾರ್ಮೆಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಓಕೆ. ಈಗ ಇಲ್ಲಿ ನಾನು ಉಳಿದ ಎಲ್ಲಾ ಸ್ಟೂಡೆಂಟ್ಸ್ನ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡ್ತಾ ಇರ್ತೀನಿ. ಜೋಸೆಫ್ 15/9/1999 22/2/2000 ನೋಡಿ ಈಗ ಎಲ್ಲಾ ಡೇಟ್ಗಳು DD MM YY YY ಫಾರ್ಮೆಟ್ ನಲ್ಲಿ ಇದೆ. ಈಗ ನಾವು ನಮಗೆ ಒಂದು ಹೊಸದಾಗಿ ರೋ ಅಥವಾ ಕಾಲಮ್ ಬೇಕು ಅಂತಂದ್ರೆ ನಾವು ರೋ ಮತ್ತೆ ಕಾಲಮ್ ಅನ್ನ ನಮಗೆ ಇರುವಂತ ಟೇಬಲ್ ನಲ್ಲಿ ಇನ್ಸರ್ಟ್ ಕೂಡ ಮಾಡ್ಕೊಳ್ಬಹುದು.